ಆಷಾಢ ಬಂತಂದರೆ ಸಾಕು, ಅಮ್ಮ ನೆನೆಸುತ್ತಿದ್ದಳು ತನ್ನ ಅಣ್ಣನ ಹಾದಿಯ. ಬರುವನು ಅಣ್ಣ ಕರೆದೊಯ್ಯಲು ತಂಗಿಯ ತವರಿಗೆ. ಬರುವಾಗ ಕಾಯಿವೆಲ್ಲ ತಂದು ಅಕ್ಕಿಯ ಮರದಲ್ಲಿಟ್ಟು ಕಳಸ ಬೆಳಗಿ ಅಣ್ಣನ ಆಮಂತ್ರಿಸಿದಳು. ಆದರದಿಂದ ತಲಬಾಗಿಲು ದಾಟಿ ಒಳಗೆ ಮಾವು ತಂದ ಹೂ ಹಣ್ಣು ನಮಗೆ ಎಲ್ಲಿರದ ಸಿಹಿ ಸವಿಯಾಗಿರುತ್ತಿದ್ದವು. ಅಜ್ಜಿ ಮಾಡಿ ಕಟ್ಟಿದ ಬುತ್ತಿ ಎಲ್ಲ ಸವಿದು ನಾ ತಣಿದನು. ಆಷಾಢ ಬಂತಂದರೆ ಸಾಕು, ಪ್ರತಿಯೊಂದು ಹೆಣ್ಣು ಬಯಸುವಳು ತವರಿನ ಕರೆಯ. ನನ್ನ ಅಣ್ಣ ಬರಲಿ, ಅಪ್ಪ ಬರಲಿ, ಬಂದು ಮುದ್ದು ಅಣ್ಣನ ಈ ತಂಗಿಯ ಮತ್ತು ಅಪ್ಪನ ಪ್ರೀತಿಯ ಮಗಳನ್ನು ಕರೆದೊಯ್ಯಲಿ ಎಂದು. ಅಪ್ಪ ತಂದ ಸೀರೆ ತೊಟ್ಟು ಕೈಯಲ್ಲಿ ಬಳೆಯನಿಟ್ಟು ತುಂಬಾ ಖುಷಿಯಿಂದ ಸಿದ್ಧವಾಗಿ ಎಂದೂ ಕಾಣಿಸದ ಮನತೃಪ್ತಿ ಇಂದು ಅವಳಲ್ಲಿ ಕಾಣುತ್ತಿರುತ್ತದೆ. ಅದೇನೋ ಅವಸರ, ಅದೇನೋ ಕಾತುರ ಅವಳಲ್ಲಿ ಎದ್ದು ಕಾಣುತ್ತಿರುತ್ತದೆ. ನನ್ನ ಪುಟ್ಟ ತಂಗಿಯ ಮೈಕೈ ತೊಳೆದು ಸಿದ್ಧವ ಮಾಡಲು ಪುಟ್ಟ ಪುಟ್ಟ ತಂಗಿಯ ಕೈಕಾಲು ತೊಳೆಯುತ್ತಿರುವಾಗ ಅಮ್ಮ ಅವಸರದಿಂದ ನನ್ನ ತಂಗಿ ನೋಡುತ್ತಿರುವಳು ನಿಬ್ಬೆರಗಾಗಿ ಅಳುತ್ತ ಎಂದಿಗೂ ಅಳದ ಮಂದಹಾಸದ ಸ್ವರದಲ್ಲಿ, ಯಾಕೆ ಅಮ್ಮ ಹೀಗೆ ನನಗಿಂತ ಚಿಕ್ಕವಳಾಗಿಯಳು ಎಂದು. ಏನಿದು ವಿಸ್ಮಯ, ಅದೆಂಥ ತವರಿನ ಕರೆ, ಅವಳನ್ನ ಈಗ ಸುಮತಿಯನ್ನಾಗಿ ಮಾಡಿತು ಮರಳಿ ಎಂದು ಅಳುತ್ತಾ ಚಿಂತಿಸಿತಿಹಳು ನನ್ನ ಪುಟ್ಟ ತಂಗಿ. ಮಾವನ ಊರಲ್ಲಿ ಅಜ್ಜಿಯ ಪ್ರೀತಿ, ಎಲ್ಲ ವಯಸ್ಸುವರು ಅವಳನ್ನ ನನಗೆ ನಿನ್ನ ಹೆಂಡತಿ ಎಂದು. ಎಲ್ಲರೂ ಪೀಡಿಸುತ್ತಿರಲು ಅಜ್ಜಿಯ ಕಣ್ಣಲ್ಲಿ ಆನಂದ ಭಾಷ್ಪವು ಅವಳ ಉಮ್ಮಸ್ಸಿನಲ್ಲಿ ತೋರುತ್ತಿತ್ತು. ಮಗಳ ಮೇಲಿನ ಪ್ರೀತಿ ಅಜ್ಜನಿಲ್ಲದ ಪೀಡೆ ಮರೆತು ಮಾಡುತ್ತಿಹಳು ಹಬ್ಬದ ಆಚರಣೆಯ ದಿನವಾಗಿ ಮಗಳು ಬಂದ ದಿನ. ಆದರೆ ಒಂದು ವಿಪರ್ಯಾಸ ಮಾತೇನು ಗೊತ್ತ, ಯಾವುದೇ ಹೆಣ್ಣಿಗೆ ಪ್ರೀತಿಯ ಅಣ್ಣ, ಮಮತೆಯ ಮಾತೆ ಅಮ್ಮ, ಸಹ ಜನಿಕನ ಹಾಗೆ ಇರುವ ಅಪ್ಪ ಇರಲು ಆ ಹೆಣ್ಣು ಬಯಸಳು ಇನ್ನೇನು ಹೆಚ್ಚು. ಆದರೆ ಅಪ್ಪ ಅಮ್ಮನಿಲ್ಲದೆ ತವರಲ್ಲಿ ಮರಳಿ ಹೋದರೆ ತವರಿಗೆ ತವರು ಎಂಬ ಅರ್ಥವೇ ಇರುವುದಿಲ್ಲ. ಮತ್ತೆ ಆ ಹೆಣ್ಣು ಹೋಗುವಳು ಬಳೆಗಾರನ ಮೊರೆಗೆ. ಧನ್ಯವಾದ. ಅಸ್ಮಿ ಡೋಟ್ ಟ್ರಸ್ಟ್ ಮೀ.